ಹಲೋ ಸ್ನೇಹಿತರೆ ಹೇಳಿರು ನಮಸ್ಕಾರ ಸ್ನೇಹಿತರೆ ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಒಬ್ಬ ಬ್ರೋಕರ್ ಕಡೆಯಿಂದ ಶೇರ್ ಮಾಡಿಕೊಂಡಿದ್ದಾರೆ ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ನೋಡಿ ತನ್ನ ಗಂಡ ಇದ್ದರೂ ಕೂಡ ತನ್ನ ಒಂದು ಕುಳಿತದ ಒಂದು ಚಟದಿಂದ ಇವಳಿಗೆ ಸುಖ ಸಿಗುತ್ತಿಲ್ಲ ಅಂತೇಳಿ ತನ್ನ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾಳೆ ಬನ್ನಿ ಇವಳ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಇವಳ ಹೆಸರು ಮಾನಸ ಅಂತೇಳಿ ಹೇಳಿಕೊಂಡಿದ್ದಾರೆ ವಯಸ್ಸು ಮೂವತ್ತೊಂದರ ಒಂದು ಪ್ರಾಯ ನಡೆಯುತ್ತಿದೆ ಸ್ವಂತ ಊರು ಚಿಕ್ಕಮಗಳೂರು ಹತ್ರ ಬರುತ್ತೆ ಅಂತೇಳಿ ಹೇಳಿಕೊಂಡಿದ್ದಾರೆ ಈಕೆಯ ಸಮಸ್ಥೆ ಚಳಿ ಆದರೂ ಮಳೆ ಆದರೂ ಕೂಡ ಬೆರಳು ಇಲ್ಲ ಸೌದೆ ಹಾಕುವ ಒಂದು ಪರಿಸ್ಥಿತಿ ಉಂಟಾಗಿದೆ ಅಂತೇಳಿ ಹೇಳಿಕೊಂಡಿದ್ದಾರೆ ಹಾಗೆಯೇ ಬಯಕೆ ನೋಡೋದಾದರೆ ನನ್ನ ಒಂದು ಚಪಾತಿ ಮತ್ತು ತೋಟ ನೋಡಿಕೊಂಡು ಕೈದು ಕೆಂಪಗೆ ಮಾಡುವ ಗಂಡು ಯಾರಾದರೂ ಇದ್ದರೆ ಮಾತ್ರ ನನಗೆ ಕರೆ ಮಾಡಿ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕಂಪ್ಲೀಟಾಗಿ ಹೇಳಿಕೊಂಡಿದ್ದಾರೆ ಹಾಗೆಯೇ ಅವರು ಒಂದು ಕಾರ್ ಸೀಲಿಂಗ್ನ ಕೂಡ ಇಟ್ಟಿದ್ದಾರೆ ಅದು ಟೂ ತೌಸಂಡ್ ಏಯ್ಟೀನರ ರ ಒಂದು ಮಾಡಲ್ ಕೂಡ ಆಗಿರುತ್ತೆ ಅದರ ಹೆಸರು ಮರ್ಸಿಡೀಸ್ ಬೆಂಚ್ ಸಿ ಎಲ್ ಎ ಅಂತೇಳಿ ಅದು ಟೂ ಹಂಡ್ರೆಡ್ ಒಂದು ಅಂತೇಳಿ ಈ ಒಂದು ಮಾಡೆಲ್ನ ನೇಮ್ ಕೂಡ ಆಗಿರುತ್ತೆ ಸೊ ಈ ಒಂದು ಕಾರ್ನ ಒಂದು ಕಂಪ್ಲೀಟ್ ರಿವ್ಯೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೇನೆ ಅದು ಸ್ಪೋರ್ಟ್ಸ್ ಒಂದು ಸ್ಪೋರ್ಟ್ಸ್ ವರ್ಸನ್ ಕೂಡ ಆಗಿರುತ್ತೆ ಅಂತೇಳಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆಯೇ ದಿನಾಲು ತೂತು ಕೆಂಪಗೆ ಒಂದು ಆಗಲು ಕಾರಣಗಳು ಹೀಗೆಲ್ಲ ಇದೆ ಅಂತೇಳಿ ಹೇಳಿದ್ದಾರೆ ಫಸ್ಟು ನೋಡಿ ನನ್ನ ಗಂಡ ತುಂಬಾ ಒಂದು ಕುಡಿತದ ಒಂದು ಚಟಕ್ಕೆ ಅಡಿಟ್ ಆಗಿದ್ದಾನೆ ಸೊ ಎಷ್ಟೇ ಹೇಳಿದರೂ ಕೂಡ ಅವನು ಬಿಡ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಸೊ ನಮ್ಮ ಊರು ಕಡೆ ನೋಡಿದರೆ ತುಂಬಾ ಒಂದು ಚಳಿ ಮತ್ತು ಮಳೆ ಆಗುತ್ತೆ ಆ ಒಂದು ಸಮಯದಲ್ಲಿ ತೂತು ಕೈಯ್ದರೂ ಒಂದು ಕೇಯಿಸಿಕೊಳ್ಳುವ ಒಂದು ಬೈಕೆ ಕೂಡ ಆಗುತ್ತೆ ಸೊ ಹಾಗೆಯೇ ಹಾಗೆ ಆದಾಗ ಆಲ್ಮೋಸ್ಟ್ ಬಿರಡು ಹಾಕಿ ಅಗಲ ಮಾಡುತ್ತಾ ಸುಖ ಕಂಡಿತ್ತೇನೆ ಅಂತೇಳಿ ಹೇಳಿಕೊಂಡಿದ್ದಾರೆ ಅದು ನನಗೆ ತೃಪ್ತಿ ಅನಿಸುತ್ತಿಲ್ಲ ಅದಕ್ಕೆ ಒಬ್ಬ ವ್ಯಕ್ತಿ ಬೇಕು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಹಂಚಿಕೊಂಡಿದ್ದಾರೆ ಇದು ತನ್ನ ಒಂದು ತೂತಿಗೆ ಆಗ್ತಿರುವಂಥ ಒಂದು ಸಮಸ್ಯೆ ಮತ್ತೆ ಕೆಂಪನೆಯ ಒಂದು ಆಲ್ಮೋಸ್ಟ್ ತೂತಿಗೆ ಆಗ್ತಿರುವಂಥ ಒಂದು ಇದೆಲ್ಲ ಪ್ರಾಬ್ಲಮ್ಗೆ ಮಾಡುವಂಥ ಒಬ್ಬ ಗಂಡಿನ ಒಂದು ಲಕ್ಷಣಗಳು ಹೀಗಿರಬೇಕಂತ ಹೇಳ್ಕೊಂಡಿದ್ದಾರೆ ಅದರ ನೋಡಿ ಕೆಂಪನೆಯ ಒಂದು ತೂತು ಕೇಯುವಂಥ ಒಂದು ಗಂಡಿನ ಒಂದು ಲಕ್ಷಣಗಳು ಹೀಗಿದ್ರೆ ಮಾತ್ರ ಒಪ್ಪಿಗೆ ನೋಡುತ್ತೇನೆ ಫಸ್ಟ್ ನೋಡಿ ಗಂಡು ಹಳ್ಳಿಯ ಹುಡುಗ ಆಗಿದ್ರು ಕೂಡ ಪರವಾಗಿಲ್ಲ ಎಲ್ಲ ಕೆಲಸ ಅಂತ ಹೇಳ್ಕೊಂಡಿದ್ದಾರೆ ಹಾಗಿದ್ರೆ ಮಾತ್ರ ಗಂಡು ಒಪ್ಪುತ್ತೇನೆ ಅಂದ್ರೆ ಆಲ್ಮೋಸ್ಟ್ ಒಪ್ಪಲ್ಲ ಯಾಕಂದ್ರೆ ಗಂಡ ಕೆಲಸ ಮಾಡಲ್ಲ ಬರೀ ಕುಡಿತಾನೆ ಸೊ ಹಾಗಾಗಿ ಕೆಲಸ ಮಾಡುವಂಥ ವ್ಯಕ್ತಿ ಯಾರಾದರೂ ಬಂದರೆ ಮಾತ್ರ ಒಪ್ಪಿಗೆ ನೀಡುತ್ತಾನೆ ಅಂತ ಹೇಳ್ಕೊಂಡಿದ್ದಾರೆ ಅವರು ಕುಡಿದು ಮಲಗಿದಾಗ ನಿಮ್ಮ ಒಂದು ಗೂಟದ ರುಚಿ ಕಾಣುವ ನನಗೆ ಆಸೆ ಆಗ್ತಿದೆ ಸೊ ಅದಕ್ಕೆ ಈ ಒಂದು ಮಾಹಿತಿಯನ್ನು ಕಳಿಸಿದ್ದಾನೆ ಅದಕ್ಕಾಗಿ ಯಾವಾಗಲೂ ಕೂಡ ನನ್ನ ಒಂದು ನೋಡಿದರೆ ಸಾಕು ನಿಮ್ಮ ಊಟ ನಿಗರುವ ಹಾಗೆ ನಾನು ಬಟ್ಟೆಯನ್ನು ಹಾಕಿಕೊಳ್ಳುತ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಂದರೆ ನೋಡಿ ಅವರನ್ನ ನೋಡಿದರೆ ಸಾಕು ನಿಮಗೂ ಕೂಡ ಮಾಡುವ ಒಂದು ಸುಖ ಕೂಡ ಬರಬೇಕು ಅಂತ ಒಂದು ಬಟ್ಟೆ ಆಗ್ತಾಳೆ ಅಂತ ಹೇಳ್ಕೊಂಡಿದ್ದಾರೆ ಹಾಗೇನೆ ಫ್ರೆಂಡ್ಸ್ ಈ ಒಂದು ಕಸ್ಟರ್ ನಿಮಗೆ ಒಂದು ಸೆಲ್ಲರ್ ಅವೈಲೇಬಲ್ ಕೂಡ ಇರೋದು ಡೆಲ್ಲಿ ಅಲ್ಲಿ ಅವೈಲಬಲ್ ಕೂಡ ಇರ್ತಾರೆ ಮತ್ತೆ ಇದು ಜಾರ್ಖಂಡ್ನ ಒಂದು ಪಾಸಿಂಗ್ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್ ಎರಡು ಸಾವಿರದ ಹದಿನೆಂಟರ ಒಂದು ಮರ್ಸಿಡಿಸ್ ಬೆಂಚಿನ ಕಾರ್ ಇದೆಯಲ್ಲ ಅದರ ಒಂದು ಪ್ರೈಸ್ ಬಂದ್ಬಿಟ್ಟು ಒಂದು ಇಪ್ಪತ್ತೈದು ಲಕ್ಷ ತನಕ ನಿಮಗೆ ಒಂದು ಪ್ರೈಸ್ ಕೂಡ ಹೇಳ್ಕೊಂಡಿದ್ದಾರೆ ಹಾಗೆಯೇ ಮ್ಯಾನುಫ್ಯಾಕ್ಚರ್ ಇಯರ್ ಆಯಿತು ಮತ್ತೆ ಕಿಲೋಮೀಟರ್ ಒಂದು ನಲವತ್ತಾರು ಸಾವಿರ ಕಿಲೋಮೀಟರ್ ಕೂಡ ರನ್ನಿಂಗ್ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದ್ರೆ ಡೀಸೆಲ್ ಆಗಿರುತ್ತೆ ಮತ್ತೆ ಟ್ರಾನ್ಸ್ಮಿಷನ್ ಎಲ್ಲ ಆಟೋಮೆಟಿಕ್ ಸಿಸ್ಟಮ್ ಇರುತ್ತೆ ಸೆವೆನ್ ಗಿಯರ್ ಕೂಡ ಅವೈಲೇಬಲ್ ಇದೆ ಮತ್ತೆ ಸ್ಪೋರ್ಟ್ಸ್ ವರ್ಷನ್ ಕೂಡ ಇದರಲ್ಲಿ ಇದೆ ಅಂತೇಳಿ ಹೇಳಿಕೊಂಡಿದ್ದಾರೆ ಹಾಗೆ ನಂಬರ್ ಆಫ್ ಓನರ್ ಒಂದು ಫಸ್ಟ್ ಓನರ್ ಆಗಿರ್ತಾರೆ ರಿಜಿಸ್ಟ್ರೇಷನ್ ಕೂಡ ಇಂಡಿವಿಜುವಲ್ ಮಾಡಿಸ್ಕೊಡ್ತಾರೆ ಹಾಗೆಯೇ ಕಲರ್ ನೋಡಿಗೆ ಹೋದ್ರೆ ಬ್ಲೂ ಕಲರ್ ಕೂಡ ಇದೆ ಅಂತೇಳಿ ಹೇಳಿಕೊಂಡಿದ್ದಾರೆ ಮತ್ತೆ ಅವೈಲೇಬಲ್ ಇರೋದು ಆಲ್ಮೋಸ್ಟ್ ನ್ಯೂ ದೆಲ್ಲಿ ಮತ್ತೆ ಇದೆಲ್ಲ ಕೂಡ ಕಾರ್ ನ ಒಂದು ರಿವ್ಯೂ ಕೂಡ ಮತ್ತೆ ರೇಡ್ ಸೀಟ್ ಕೂಡ ಹೀಗಿದೆ ಮತ್ತು ಡ್ಯಾಶ್ ಬೋರ್ಡ್ ಕೂಡ ಹೀಗೆಲ್ಲ ಇದೆ ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ ಹಾಗೆ ನೋಡಿಕೆ ಫ್ರಂಟ್ ಲುಕ್ ಮತ್ತೆ ಬ್ಯಾಕ್ ಹ್ಯಾಂಡ್ ಲುಕ್ ಮತ್ತೆ ಬ್ಯಾಕ್ ಹ್ಯಾಂಡ್ ಆ್ಯಂಗಲ್ ಅಲ್ಲಿ ಕೂಡ ಹೀಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಕಾರ್ ಒಂದು ಸೆಲ್ಲರ್ನ ಒಂದು ಕಾಮೆಂಟ್ಸ್ ನೋಡಿಕೋದ್ರೆ ಎಕ್ಸಲೆಂಟ್ ಒಂದು ಗುಡ್ ಕಂಡೀಷನ್ ಇದೆ ಮತ್ತೆ ಸಿಂಗಲ್ ಓನರ್ ಆಗಿರ್ತಾರೆ ನಾನ್ ಆಕ್ಸಿಡೆಂಟಲ್ ಒಂದು ಕಾರ್ ಆಗಿರುತ್ತೆ ಲೆಸ್ ಒಂದು ಡ್ರೈವನ್ ಅಂದ್ರೆ ಡ್ರೈವರ್ಸ್ ಏನಿರ್ತಾರಲ್ಲ ಲೆಸ್ ಆಗಿ ಫೋರ್ಸ್ ಇರ್ತಾರೆ ಹಾಗೇನೇ ಸರ್ಟಿಫೈಡ್ ಕೂಡ ಇದೆ ಮತ್ತೆ ಫೈನಾನ್ಸ್ ಅವೈಲೇಬಲ್ ಇದೆ ಮತ್ತೆ ಸರ್ವಿಸ್ ಹಿಸ್ಟ್ರಿ ಕೂಡ ಅವೈಲೇಬಲ್ ಇದೆ ಮತ್ತೆ ಟೆಸ್ಟ್ ಡ್ರೈವ್ ಕೂಡ ಅವೈಲೇಬಲ್ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿನ್ಸ್ಕೊಟ್ಟಿದ್ದಾರೆ ಇದಿಷ್ಟು ಫ್ರೆಂಡ್ಸ್ ಅವರ ಒಂದು ಮಾಹಿತಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು